ನಮಸ್ಕಾರ ಮಕ್ಕಳೇ, ಇದು ಗಣಿತ 7ನೇ ತರಗತಿ ಭಾಗ 1. ನಾವು ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ 4.1 ಅನ್ನು ಮೂರು ಮುಖ್ಯ ಪ್ರಶ್ನೆಗಳು ಮುಗಿಸಿದ್ವಿ. ಈಗ 4ನೇ ಮುಖ್ಯ ಪ್ರಶ್ನೆ ಓದೋಣ. ಮುಂದಿನ ಹೇಳಿಕೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ. 1ರಿಂದ ಹಿಡಿದು 9ರವರೆಗೂ ಹೇಳಿಕೆಗಳಿದ್ದಾವೆ, ಅವಕ್ಕೆ ಸಮೀಕರಣಗಳನ್ನು ನಾವು ಎಕ್ಸೈಸ್ನಲ್ಲಿ ಮಾಡೋಣ. 1ನೇ ಸಮೀಕರಣ, ಎಕ್ಸ್ ಮತ್ತು 4ರ ಮೊತ್ತ 9. ಮೊತ್ತ ಅಂದರೆ ಕೂಡಬೇಕು, ಎಕ್ಸು ಪ್ಲಸ್ 4, ಪ್ಲಸ್ ಅಂದರೆ ಕೂಡೋದು. ಇವೆರಡನ್ನ ಕೂಡಿದಾಗ ಮೊತ್ತ ಎಷ್ಟು ಬರುತ್ತೆ? 9 ಬರುತ್ತೆ. ಇದೇ ಸಮೀಕರಣ, ಎಕ್ಸ್ ಪ್ಲಸ್ 4 ಈಸ್ ಈಕ್ವಲ್ ಟು 9. ಸಮೀಕರಣ ಅಂದರೆ ಸಮಚಿಹ್ನೆ ಇರುತ್ತೆ, ಆಮೇಲೆ ಒಂದು ಒಂದು ಚರಾಕ್ಷರ, ಏಕಘಾತದ ಚರಾಕ್ಷರ ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಸಮೀಕರಣ ಅಂದರೆ ಸಮಚಿಹ್ನೆ ಇರುತ್ತೆ, ಅದರಲ್ಲಿ ಒಂದು ಚರಾಕ್ಷರ ಇರುತ್ತೆ, ಅದರ ಘಾತ ಯಾವಾಗಲೂ ಒಂದಾಗಿರುತ್ತೆ. ಈ ರೀತಿ ಆಮೇಲೆ ಎರಡನೇ ಹೇಳಿಕೆ ನೋಡೋಣ. ವೈನಿಂದ ಎರಡನ್ನು ಕಳೆದಾಗ 8 ದೊರೆಯುವುದು. ಈಗ ವೈ ಬರ್ಕೊಳ್ಳೋಣ, ಅದರಲ್ಲಿ 2 ಕಳೆಯೋಣ ಅಂದರೆ ಮೈನಸ್ 2 ಇಸ್ ಈಕ್ವಲ್ ಟು 8, 8 ದೊರೆಯುವುದು. ವೈ ಮೈನಸ್ 2 ಇಸ್ ಈಕ್ವಲ್ ಟು 8. ಇದೇ ಸಮೀಕರಣ. ಮೂರನೇದು, ಎಯ 10ರಷ್ಟು 70, ಅಂದರೆ ಎಯ 10ರಷ್ಟು ಅಂದರೆ 10 ಎ ಇಸ್ ಈಕ್ವಲ್ ಟು 70. ಇಲ್ಲಿ ಗುಣಾಕಾರ ಇರುತ್ತೆ, 10 × a ಅಂತ ಇರುತ್ತೆ, ಇಸ್ ಈಕ್ವಲ್ ಟು 70. ಬಿ ಅನ್ನು 5ರಿಂದ ಭಾಗಿಸಿದಾಗ 6 ದೊರೆಯುವುದು. ಈಗ ಬಿ ಭಾಗಿಸಿದಾಗ ಅಂದರೆ 5ರಿಂದ ಭಾಗಿಸ್ಬೇಕು, ಬಿ ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು 6 ಅಂತನಾದರೂ ಬರಿಬೋದು. ಇನ್ನೊಂದು ರೀತಿ ಹೆಂಗೆ ಬರಿಬೋದು, ಅಂಶ ಮತ್ತು ಛೇದದಲ್ಲಿ. ಇಲ್ಲಿ ಬಿ ಅಂಶದಲ್ಲಿ ಛೇದ 5, ಇದು ಭಾಗಿಸೋದೇ ಭಾಗಾಕಾರ ಇದ್ದ ಹಾಗೆ ಅಂಶ ಮತ್ತು ಛೇದ. ಬಿ 5ನೇ ಬಿ ಈಸ್ ಈಕ್ವಲ್ ಟು 6. ಐದನೇದು, ಟಿಯ 4ನೇ 3ರಷ್ಟು 15 ಆಗಿದೆ, ಅಂದರೆ ಟಿನ 4ನೇ 3 ಅಂತ ಬರೆದ್ವಿ, ಈಸ್ ಈಕ್ವಲ್ ಟು 15. ನಾ ತೆಗೆದು ಇಂಟು ಹಾಕ್ತೀವಿ, 4ನೇ 3, ಇಲ್ಲಿ 4ನೇ 3 ಟಿ ಈಸ್ ಈಕ್ವಲ್ ಟು 15. ಇದೇ ಮುಖ್ಯ ಸಮೀಕರಣ. ನೆಕ್ಸ್ಟ್ ಆರನೇದು, ಎಂನ 7ರಷ್ಟಕ್ಕೆ, ಅಂದರೆ 7m, 7ನ್ನು ಕೂಡಿದಾಗ, ಪ್ಲಸ್ 7ನ್ನು ಕೂಡಿದ್ವಿ, ನಿಮಗೆ ಮೊತ್ತ ಎಷ್ಟು ಸಿಗುತ್ತೆ? 77. 7m ಪ್ಲಸ್ 7 ಈಸ್ ಈಕ್ವಲ್ ಟು 77. ಎಕ್ಸ್ನ 4ನೇ 1ರಷ್ಟು, ಅಂದರೆ ಎಕ್ಸ್ನ 4ನೇ 1 ಅಂದರೆ 4ನೇ ಎಕ್ಸ್ ಆಗುತ್ತೆ. ನೋಡಿರಿ, 4 ತೆಗೆದು ಇಂಟು ಮಾಡ್ತೀವಿ, ಇದು ವಿಶಿಷ್ಟ ಗುಣಾಕಾರದಲ್ಲಿ ಬರುತ್ತೆ, ಎಕ್ಸ್ ಇಂಟು 1 ಎಕ್ಸ್ ಆಗುತ್ತೆ, 4ನೇ ಎಕ್ಸ್. ಎಕ್ಸ್ನ 4ನೇ 1ರಷ್ಟರಿಂದ 4ನ್ನು ಕಳೆದಾಗ ಅಂದರೆ ಮೈನಸ್ 4 ಹಾಕಿದ್ವಿ, ಈಸ್ ಈಕ್ವಲ್ ಟು 4 ದೊರೆಯುವುದು, ಈಸ್ ಈಕ್ವಲ್ ಟು 4. ನೆಕ್ಸ್ಟ್ ನೆಕ್ಸ್ಟ್ 8ನೇದು, ವೈನ 6ರಷ್ಟರಿಂದ, ಅಂದರೆ 6y, ವೈನ 6ರಷ್ಟು ಅಂದರೆ 6y, ಅದರಲ್ಲಿ 6ನ್ನು ತೆಗೆದಾಗ ಅಂದರೆ ಕಳಿಬೇಕು, ಮೈನಸ್ 6 ಕಳಿಬೇಕು, ಈಸ್ ಈಕ್ವಲ್ ಟು 60. 6y ಮೈನಸ್ 6 ಈಸ್ ಈಕ್ವಲ್ ಟು 60. ನೆಕ್ಸ್ಟ್ 9ನೇದು, ಝಡ್ ನ 3ನೇ 1ರಷ್ಟು, ಅಂದರೆ 3ನೇ 1 ಇಂಟು ಝಡ್ ಏನಾಗುತ್ತೆ, 3ನೇ ಝಡ್ ಆಗುತ್ತೆ, 1 ಝಡ್ ಆಗುತ್ತೆ, 3ನೇ ಝಡ್, ಇದು 2ಅಲ್ಲ ಝಡ್ ಕೆ 3ನ್ನು ಕೂಡಿದಾಗ, ಝಡ್ನ 3ನೇ 1ರಷ್ಟಕ್ಕೆ 3ನ್ನು ಕೂಡಬೇಕು, ಪ್ಲಸ್ 3 ಹಾಕಿದ್ವಿ, 30 ದೊರೆಯುವುದು, ಈಸ್ ಈಕ್ವಲ್ ಟು 30. 3ನೇ ಝಡ್ ಪ್ಲಸ್ 3 ಈಸ್ ಈಕ್ವಲ್ ಟು 30. ಈಗ 5ನೇ ಮುಖ್ಯ ಪ್ರಶ್ನೆಗೆ ಹೋಗೋಣ. ಮುಂದಿನ ಸಮೀಕರಣಗಳನ್ನು ಹೇಳಿಕೆ ರೂಪದಲ್ಲಿ ಬರೆಯಿರಿ. ಇಲ್ಲಿ ಸಮೀಕರಣಗಳನ್ನು ಕೊಟ್ಟಿದ್ದಾನೆ, ಹೇಳಿಕೆ ಅಂದರೆ ನಾವು ಹೇಳಿಕೆ ರೂಪದಲ್ಲಿ ಬರೀಬೇಕು. 1ನೇದು, ಪಿ ಪ್ಲಸ್ 4 ಈಸ್ ಈಕ್ವಲ್ ಟು 15, ಇಲ್ಲಿ ಕೂಡಿದರೆ ಪಿ ಮತ್ತು 4 ಇವುಗಳ ಮೊತ್ತ 15, ಇದೇ ಹೇಳಿಕೆ. ಎಂ ಮೈನಸ್ 7 ಈಸ್ ಈಕ್ವಲ್ ಟು 3, ಎಂನಿಂದ 7ನ್ನು ಕಳೆದಾಗ ವ್ಯತ್ಯಾಸ 3 ಬರುತ್ತದೆ, ಇದು ಹೇಳಿಕೆ. 2m ಈಸ್ ಈಕ್ವಲ್ ಟು 7, ಎಂನ 2ರಷ್ಟು ಅಂದರೆ 2m, ಎಂನ 2ರಷ್ಟು 7 ಆಗಿದೆ. ನೆಕ್ಸ್ಟ್, ಎಮ್ಮನ್ನು 5ರಿಂದ ಭಾಗಿಸಿದಾಗ 3 ದೊರೆಯುವುದು, ಅಥವಾ ಎಮ್ನ 5ನೇ 1ರಷ್ಟು 3 ಆಗಿದೆ. ಎರಡು ಹೇಳಿಕೆಯಲ್ಲಿ ಯಾವುದನ್ನ ಒಂದು ಹೇಳಿಕೆ ಬರಿಬಹುದು. ನೆಕ್ಸ್ಟ್, ಇದಕ್ಕೂ ಕೂಡ 5ನೇದಕ್ಕೆ ಎರಡು ನಮೂನೆ ಬರಿಬೋದು. ಎಮ್ನ 3ರಷ್ಟನ್ನು 5ರಿಂದ ಭಾಗಿಸಿದಾಗ 6 ದೊರೆಯುವುದು. ನೋಡ್ರಿ, ಎಮ್ನ 3ರಷ್ಟು ಅಂದರೆ 3m, ಅದನ್ನು 3mನ್ನು 5ರಿಂದ ಭಾಗಿಸಿದಾಗ 6 ದೊರೆಯುತ್ತೆ. ನೆಕ್ಸ್ಟ್, ಬಿ ಎಮ್ನ 5ನೇ 3ರಷ್ಟು, ಅಂದರೆ ಎಮ್ ಜೊತೆಗೆ 5ನೇ 3 ಬರ್ಕೊಂಡಿವಿ, ಎಮ್ನ 5ನೇ 3ರಷ್ಟು 6 ಆಗಿದೆ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಬರೀಬಹುದು.
ನೆಕ್ಸ್ಟ್ ಆರನೇದು ಮೂರು ಪಿ ಅಂದರೆ ಪಿ ನ ಮೂರರಷ್ಟಕ್ಕೆ ನಾಲ್ಕನ್ನು ಪ್ಲಸ್ ನಾಲ್ಕಿದೆ ನಾಲ್ಕನ್ನು ಕೂಡಿಸಿದರೆ ಇಪ್ಪತ್ತೈದು ದೊರೆಯುವುದು. ಆಮೇಲೆ ನಾಲ್ಕು ಪಿ ಮೈನಸ್ ಎರಡಕ್ಕೆ ಏನಂತ ಬರೆಯುವುದು ಪಿ ನ ನಾಲ್ಕು ನಾಲ್ಕು ಪಿ ಅಂದರೆ ಪಿ ನ ನಾಲ್ಕರಷ್ಟರಲ್ಲಿ ಎರಡನ್ನು ಕಳೆದರೆ ಹದಿನೆಂಟು ದೊರೆಯುವುದು. ಭಾಳ ಸುಲಭ ಮಕ್ಕಳೇ. ಪಿ ಎರಡನೇ ಪಿ ಪ್ಲಸ್ ಎರಡು ಈಸ್ ಈಕ್ವಲ್ ಟು ಎಂಟು ಅಂದರೆ ಪಿ ನ ಎರಡನೇ ಒಂದರಷ್ಟಕ್ಕೆ ಇಲ್ಲಿ ಎರಡನೇ ಒಂದು ಜೊತೆಗಿದೆ ಪಿ ನ ಎರಡನೇ ಒಂದರಷ್ಟಕ್ಕೆ ಎರಡನ್ನು ಕೂಡಿಸಿದರೆ ಎಂಟು ದೊರೆಯುವುದು. ನೆಕ್ಸ್ಟ್ ಇನ್ನೊಂದು ರೀತಿ ಯಾವ ರೀತಿ ಬರಬಹುದು ಪಿ ಅನ್ನು ಎರಡರಿಂದ ಭಾಗಿಸಿ ಎರಡನ್ನು ಕೂಡಿದರೆ ಎಂಟು ಬರುವುದು ಈ ರೀತಿ. ನೆಕ್ಸ್ಟ್ ಆರನೇದು ಮುಂದಿನ ಪ್ರಕರಣಗಳಿಗೆ ಸಮೀಕರಣಗಳನ್ನು ರೂಪಿಸಿ. ಒಂದನೇದು ಇರ್ಫಾನ್ನು ತನ್ನ ಹತ್ತಿರ ಪರ್ಮಿತ್ನ ಬಳಿ ಇರುವ ಗೋಲಿಗಳ ಐದರಷ್ಟಕ್ಕಿಂತ ಏಳು ಗೋಲಿಗಳು ಹೆಚ್ಚಾಗಿವೆ ಎಂದು ಹೇಳುತ್ತಾನೆ. ಇರ್ಫಾನನ ಬಳಿ ಮೂವತ್ತೇಳು ಗೋಲಿಗಳಿವೆ, ಪರ್ಮಿತ್ನ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಂ ಎಂದು ತೆಗೆದುಕೊಳ್ಳಿ. ಈಗ ಇರ್ಫಾನ್ನ ಹತ್ತಿರ ಇರುವ ಗೋಲಿಗಳು ಮೂವತ್ತೇಳು, ಈ ಕಡೆ ಟೋಟಲ್ ಮೂವತ್ತೇಳು ಬರೆದ್ವಿ. ಅವನೇನು ಹೇಳ್ತಾನೆ, ಪರ್ಮಿತ್ನ ಬಳಿ ಇರುವ ಗೋಲಿಗಳ ಐದರಷ್ಟಕ್ಕಿಂತ, ಈಗ ಪರ್ಮಿತ್ನ ಗೋಲಿಗಳು ಎಂ ಅಂತ ತಿಳ್ಕೊಳ್ಳೋಣ, ಅದರ ಐದರಷ್ಟು ಅಂದರೆ ಐದು ಎಂ, ಐದು ಎಂಗೆ ಏಳು ಗೋಲಿಗಳು ಹೆಚ್ಚಾಗಿವೆ, ಐದು ಎಂಗೆ ಏಳನ್ನ ಕೂಡಿಸೋಣ, ಐದು ಎಂ ಪ್ಲಸ್ ಏಳು ಇಸ್ ಈಕ್ವಲ್ ಟು ಮೂವತ್ತೇಳು. ಇದ್ರ ಪರಿಹಾರ ಅವರೇನು ಕೇಳಿಲ್ಲ, ಸುಮ್ಮನೆ ಬರೆದಿದ್ದೀನಿ. ನೆಕ್ಸ್ಟ್ ಎರಡನೇದು ಲಕ್ಷ್ಮಿಯ ತಂದೆಯ ವಯಸ್ಸು ನಲವತ್ತೊಂಬತ್ತು ವರ್ಷಗಳು. ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ ಮೂರರಷ್ಟಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಿವೆ. ಅಂದರೆ ಲಕ್ಷ್ಮಿಯ ವಯಸ್ಸು ವೈ ಅಂತ ತಿಳ್ಕೊಳ್ಳೋಣ, ಲಕ್ಷ್ಮಿಯ ವಯಸ್ಸಿನ ಮೂರರಷ್ಟು ಅಂದರೆ ಮೂರು ವೈ ಆಯಿತು, ನಾಲ್ಕು ವರ್ಷಗಳು ಹೆಚ್ಚಿವೆ ಅಂದರೆ ಮೂರು ವೈ ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ನಲವತ್ತೊಂಬತ್ತು, ಮೂರು ವೈ ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ನಲವತ್ತೊಂಬತ್ತು. ನೆಕ್ಸ್ಟ್ ಮೂರನೇ ಲೆಕ್ಕ, ತರಗತಿಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಹೆಚ್ಚಿನ ಅಂಕ, ವಿದ್ಯಾರ್ಥಿಯೊಬ್ಬ ಪಡೆದಿರುವ ಅತಿ ಕಡಿಮೆ ಅಂಕದ ಎರಡರಷ್ಟಕ್ಕಿಂತ ಏಳು ಅಂಕ ಹೆಚ್ಚಿದೆ ಎಂದು ಹೇಳುತ್ತಾರೆ. ಅತಿ ಹೆಚ್ಚು ಪಡೆದಿರುವ ಅಂಕ ಎಂಬತ್ತೇಳು, ಅತಿ ಕಡಿಮೆ ಅಂಕವನ್ನು ಎಲ್ ಎಂದು ತೆಗೆದುಕೊಳ್ಳಿ. ಈಗ ಅತಿ ಕಡಿಮೆ ಅಂಕ ಎಲ್, ಆ ಅತಿ ಕಡಿಮೆ ಅಂಕ ಪಡೆದಿರುವ ಅತಿ ಕಡಿಮೆ ಅಂಕ ಎರಡರಷ್ಟಕ್ಕಿಂತ ಅಂತಾನೆ, ಅಂದರೆ ಎರಡು ಎಲ್ ಅದಕ್ಕಿಂತ ಏಳು ಜಾಸ್ತಿ, ಎರಡು ಎಲ್ ಪ್ಲಸ್ ಏಳು, ಎರಡು ಎಲ್ ಪ್ಲಸ್ ಏಳು ಈಸ್ ಈಕ್ವಲ್ ಟು ಎಂಬತ್ತೇಳು. ಈಗ ನಾಲ್ಕನೇದು, ಸಮದ್ವಿಬಾಹು ತ್ರಿಭುಜದಲ್ಲಿ ಶೃಂಗ ಕೋನವು ತ್ರಿಭುಜದ ಒಂದು ಪಾದ ಕೋನದ ಎರಡರಷ್ಟಿದೆ. ಪಾದ ಕೋನವು ಬಿ ಡಿಗ್ರಿ ಆಗಿರಲಿ, ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಎಂದು ನೆನಪಿರಲಿ. ಈಗ ಒಂದು ಸಮದ್ವಿಬಾಹು ತ್ರಿಭುಜ ಅಂದರೆ ಈ ಎರಡೂ ಬಾಹುಗಳು ಸಮ ಇರ್ತವೆ, ಈ ಬಾಹುಗಳ ಮುಂದಿನ ಕೋನಗಳು ಕೂಡ ಸಮನಾಗಿರ್ತವೆ. ಈ ಬಾಹುವಿನ ಕೋನ ಬಿ, ಈ ಬಾಹುವಿನ ಕೋನನೂ ಬಿ, ಇವೆರಡೂ ಸಮ ಇರ್ತವೆ. ಆಮೇಲೆ ಈ ಇನ್ನೊಂದು ಶೃಂಗ ಕೋನ ಅಂತ ಹೇಳಿದಾನೆ, ಇದನ್ನ ಶೃಂಗ, ಇದು ಇವೆರಡೂ ಬಾಹುಗಳು ಸಮ ಇರೋ ಬಾಹುಗಳು ಸೇರಿರೋ ಒಂದು ಶೃಂಗವೇ ಶೃಂಗ ಕೋನ. ಈ ಶೃಂಗ ಕೋನವು ಈ ಪಾದ ಕೋನ, ಇದು ಇವೆರಡು ಪಾದಗಳು, ಪಾದ ಕೋನಕ್ಕಿಂತ ಎರಡರಷ್ಟು ಜಾಸ್ತಿ ಇದೆ, ಅಂದರೆ ಎರಡು ಬಿ ಇದೆ. ಈ ಬಿ ಬಿ ಎರಡು ಬಿ ಈ ಮೂರು ಕೋನಗಳನ್ನು ಕೂಡಿಸಿದಾಗ ತ್ರಿಭುಜದ ಮೂರು ಕೋನಗಳ ಒಳಮೊತ್ತ ಎಷ್ಟಿರುತ್ತೆ, ನೂರ ಎಂಬತ್ತು ಡಿಗ್ರಿ ಇರುತ್ತೆ. ನೂರ ಎಂಬತ್ತು ಬಿ ಬಿ ಎರಡು ಬಿ ಅಂದರೆ ಮೂರು ಕೋನಗಳು ಕೂಡಿದ್ದೀವಿ, ಇದು ಒಂದು ಬಿ, ಇದು ಒಂದು ಬಿ, ಇದು ಎರಡು ಬಿ, ನಾಲ್ಕು ಬಿ ಆಯಿತು. ನಾಲ್ಕು ಬಿ ಈಸ್ ಈಕ್ವಲ್ ಟು ನೂರ ಎಂಬತ್ತು. ಇದು ಸಮೀಕರಣ ರೂಪದಲ್ಲಿ ಬರೆದಿವಿ, ಸಮೀಕರಣಗಳನ್ನು ರೂಪಿಸಿ ಅಂತ ಹೇಳಿದಾನೆ, ಸಮೀಕರಣ ರೂಪದಲ್ಲಿ ಬರೆದಿದ್ದೀವಿ. ಇಲ್ಲಿಗೆ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಮುಗೀತು. ಈಗ ಮುಂದಿನ ವಿಡಿಯೋಗಳನ್ನು ವೀಕ್ಷಿಸಲು ನೀವು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ಲೈಕ್ ಬಟನನ್ನು ಒತ್ತಿ ಮಕ್ಕಳೇ. ಮುಂದಿನ ವಿಡಿಯೋಗಳನ್ನು ನಿರೀಕ್ಷಿಸಿ ಮಕ್ಕಳೇ.